करोना निवारण महादेविक पंचामृत अभिषेक सहस्र कुंकवार्चन ललिता होम एला कार्यक्रम नेरवे मनस्फूर्ति नानु देवी सन्नी कल्याण करोना निवारण विशेषवा अम्मवरी अभिषेक कुंकुमार्चन आदिशक्ति धर्मदेवी ओम श्री तायम्म देविया प्रतिस्थापने ब्रह्मींद्र गुरुस्वामी कई हस्तदिंद गांधीनगर गंगावती क्षेत्र में नेरवे अदे रीति प्रति मूर वर्षकोन सरे अमृत हस्तदिंद जगत कल्याण वैरस बरदंते भारत देश नागरिक नावेल्ल चेन्नागिरली
ರೋಗದಿಂದ ಮುಕ್ತಿ ಆಗಲಿ ಅಂತ ಜಾಂಬ ಶಾಂಭವಿ ಹತ್ರ ಸರ್ವ ಗಣೇಶ ಹೋಮ ಸರಸ್ವತಿ ಹೋಮ ಚಂಡಿ ಹೋಮ ಕಾಳಿ ಹೋಮ ಏನು ಹೋಮದಲ್ಲಿ ಎಷ್ಟು ಹೋಮಗಳು ಅದವೋ ಮತ್ತು ಆರೋಗ್ಯ ಕೂಡ ನಮ್ಮ ಭಾರತೀಯ ನಾಗರಿಕರಾಗಿರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಗಂಗಾವತಿ ನಾಗರಿಕರಿಗೆ ನಮ್ಮ ರಾಜ್ಯ ಮತ್ತು ನಮ್ಮ ಜಿಲ್ಲೆ ನಮ್ಮ ದೇಶ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಂದು ಆ ಗುರುಗಳ ಒಂದು ಅಮೃತ ಹಸ್ತದಿಂದ ಇವತ್ತು ಹೋಮ ಯಜ್ಞ ಕುಂಕುಮಾರ್ಚನೆ ಎಲ್ಲ ನೆರವೇರಿತು ಸರ್ವ ಭಕ್ತಾದಿಗಳೆಲ್ಲ ನೆನಪು ಮಾಡಿಕೊಳ್ಳೋದಷ್ಟೇ ಧರ್ಮ ಯಾವುದಾಗಿರಲಿ ಆ ಗುರುಗಳು ಮನಸ್ಪೂರ್ತಿಯಾಗಿ ಇಡೀ ಮಾನವರಿಗೆಲ್ಲ ಒಳ್ಳೆಯದಾಗಲಿ ಅಂತಂದು ಇವತ್ತು ತಾಯಮ್ಮ ದೇವಿಯ ಮಂದಿರದಲ್ಲಿ ಪೂಜೆ ನೆರವೇರಿತು ಇದು 9ನೇ ವರ್ಷ ಇದು ಈ ಕಾರ್ಯಕ್ರಮ ನೆರವೇರಿತಕ್ಕಂತದ್ದು ಅವರ ಒಂದು ಏನು ಅಮೃತ ನುಡಿಗಳನ್ನಿದೆವು ಸವಿ ನುಡಿಗಳು ಆ ನುಡಿ ನುಡಿದಂತೆ ನಡೆಯಬೇಕಂತ ಹಾಗೆ ಮಾತಾಡೋದು ಕಮ್ಮಿ ಏನು ಅವರ ಮನಸ್ಸಿಗೆ ಆಗುತ್ತಂಗ ಅಂತಾರೋ ಆ ಜಗತ್ತಿಗೆಲ್ಲ ಒಳ್ಳೆಯದಾಗುತ್ತೆ ಅದಕ್ಕೆ ನಾವು ನಾಗರಿಕರು ಒಂದು ಕಂಡುಕೊಳ್ಳಬೇಕು ಏನು ಸರ್ಕಾರದ ನಿಯಮಗಳನ್ನು ಗುರುಗಳು ಕೊಡ್ತಕ್ಕಂತ ಸೂಚನೆಗಳನ್ನು ನಾವೆಲ್ಲ ಪಾಲನೆ ಮಾಡಿ ಅವನ್ನೆಲ್ಲ ಒಂದು ರೀತಿಯಿಂದ ನಡೆದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ ಪ್ರತಿ ವರ್ಷ ಕೂಡ ಹುಸೇನಪ್ಪನವರು ಹುಸೇನಪ್ಪ ಸ್ವಾಮಿಯವರು ದಂಪತಿ ಸಮೇತವಾಗಿ ಎಲ್ಲ ಭಕ್ತರನ್ನು ಒಳಗೂಡಿಕೊಂಡು ಶಾಂತಿಯಿಂದ ಯಾವುದೇ ಗೊಂದಲ ಇಲ್ಲದಂಗೆ ಶಾಂತಿಯಿಂದ ಆ ತಾಯಿಯ ಸೇವೆಯನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾರೆ ಅದೇ ರೀತಿಯಾಗಿ 3 ವರ್ಷಕ್ಕೊಂದು ಸಲ ಹೋಮ ಯಜ್ಞಾದಿಗಳನ್ನು ಮಾಡ್ತಾರೆ ಯಾವರಿ ಎದಕ್ಕಾಗಿ ಅಂದರೆ ಆ ತಾಯಿ ಶೂಲಿನಿ ಅಂತ ಕರೀತೀವಿ ಶೂಲಿನಿ ಅಂತಂದ್ರೆ ಏನು ಎಲ್ಲ ವಾತ ಪಿತ್ತ ಕಫ ಶ್ಲೇಷ್ಮ ಅಂತ ಹೇಳಿ 4 ಜ್ವರಕ್ಕೆ ಅಭಿಮಾನಿಯಾಗಿರತಕ್ಕಂತ ಈ ರಾಕ್ಷಸರು ನಮ್ಮ ದೇಹದಲ್ಲಿ ಬಂದು ಕೂತ್ಕೊಂಡಿರ್ತಾರೆ ಆ ರಾಕ್ಷಸ ಸಂಹಾರ ಮಾಡಕ್ಕೆ ಶ್ರೀ ದೇವಿ ಹಾಗಾಗಿ ಆಕೆಯ ಶೂಲಿನಿ ಅಂತ ಕರೀತೀವಿ ಅದೇ ರೀತಿಯಾಗಿ ಆ ತಾಯಿಯ ಒಂದು ಪ್ರಾರ್ಥನೆಯನ್ನ ಯಾರು ಮಾಡ್ತಾರೆ ಯಜ್ಞ ಯಾಗಾದಿಗಳಲ್ಲಿ ಯಾರು ಭಾಗವಹಿಸುತ್ತಾರೆ ಅವರಿಗೂ ಸುಖವಾಗಿ ಮತ್ತು ಆಯುಷ್ಯ ಆರೋಗ್ಯ ವೃದ್ಧಿ ಆಗ್ತದೆ ಅದೇ ರೀತಿಯಾಗಿ ಹುಸೇನಪ್ಪ ಸ್ವಾಮಿಯವರು ಎಲ್ಲ ಇಡೀ ಪ್ರಪಂಚ ಚೆನ್ನಾಗಿರಲಿ ಸರ್ವೇ ಜನ ಸುಖಿನೋ ಭವಂತು ಈ ರೀತಿಯಾಗಿ ಗುರುಗಳ ಕಡೆಯಿಂದ ಒಂದು ನಾವು ಮಾಡತಕ್ಕಂತ ಒಂದು ಕಾರ್ಯ ಒಂದೇ ಫಲ ಕೊಡ್ತದೆ ಅದೇ ರೀತಿಯಾಗಿ ಗುರುಗಳಿಂದ ಗುರುಮುಖೇನ ನಾವು ಮಾಡಿಸಿದಾಗ ಹೆಚ್ಚು ಹೆಚ್ಚು ಫಲ ಕೊಡ್ತದೆ ಅಂದರೆ 100 ಪಟ್ಟು ಫಲ ಕೊಡ್ತದೆ ಹಾಗಾಗಿ